ನನ್ನ ಹೆಸರು ಜಯಮ್ಮ ಅಂತೇಳಿ. ನನಗೆ ಬಿ ಪಿ, ಥೈರಾಯ್ಡು, ಗರ್ಭಕೋಶ ತುಂಬ ಪ್ರಾಬ್ಲಮ್ ಇತ್ತು. ತುಂಬ 15 ಸಿಕ್ಕಿ ಲೇಟ್ ಆಗ್ತಾಯಿದೆ. ತುಂಬ ಬ್ಲೀಡ್ ಹೋಗೋದು, ಮೇಲಕ್ಕೂ ಏಳೋಕ್ಕಾಗ್ತಾ ಇರಲಿಲ್ಲ. ಹಾಸ್ಪಿಟ್ಲಿಗೆ ತೋರಿಸಿದ್ದಕ್ಕೆ ಅರ್ಜೆಂಟ್ ಆಪ್ರೇಷನ್ ಮಾಡಲೇಬೇಕು, ಇಲ್ಲಾಂದರೆ ಉಳಿಯಲ್ಲ ಅಂತ ಹೇಳಿದರು. ಇಂಗ್ಲೀಷ್ ಮೆಡಿಷನ್ ತಗೊಂಡು ನನಗೆ ತುಂಬ ಸುಸ್ತಾಗ್ತಾ ಇತ್ತು, ಊಟವೂ ಸೇರ್ತಾ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದು ಗಂಗಾಯಿಗೆ ತೋರಿಸಿದ್ವಿ. ಈಗ ಆರಾಮಾಗಿದ್ದೀನಿ, 5 ಏನೂ ತೊಂದರೆ ಇಲ್ಲ. ಇಂಗ್ಲೀಷ್ ಮೆಡಿಷನ್ ಎಲ್ಲ ನಿಲ್ಲಿಸಿದ್ದೀನಿ. ಈಗ ಗ್ಯಾಸ್ಟಿಕ್ ಎಲ್ಲ ಇತ್ತು, ಗ್ಯಾಸ್ಟಿಕ್ ಎಲ್ಲ ಹೋಯ್ತೀಗ, ಏನೂ ತೊಂದರೆ ಇಲ್ಲ, ಈಗ ಆರಾಮಾಗಿದೆ. 8 ತುಂಬ ತಲೆನೋವು, ಥೈರಾಯ್ಡು, ನನಗೆ ಬ್ಲೀಡಿಂಗ್ ಪ್ರಾಬ್ಲಮ್ ಇತ್ತು. ತುಂಬ ಸುಸ್ತಾಗಿ ಮೆಡಿಷನ್ ತಿಂದು ತಿಂದು ಮೇಲೆ ಹೇಳೋಕ್ಕಾಗ್ತಾ ಇರಲಿಲ್ಲ, ತುಂಬ ಸುಸ್ತಾಗ್ತಾ ಇತ್ತು. ಈಗ ಸ್ವಲ್ಪ ಪರವಾಗಿಲ್ಲ, ಆರಾಮಾಗಿದ್ದೀನಿ ನಾನು, 100% ಆರಾಮಾಗಿದ್ದೀನಿ. ಇಂಗ್ಲೀಷ್ ಮೆಡಿಷನ್ ಯಾರೂ ತಿನ್ನಬೇಡಿ, ಆರಾಮಾಗಿ ನಾಟಿ ಮೆಡಿಷನ್ ತಿನ್ನಿ, ತೋರಿಸ್ಕೊಳ್ರಿ. ನಾನಂತೂ ಆರಾಮಾಗಿದ್ದೀನಿ. ಅದು ಇಂಗ್ಲೀಷ್ ಮೆಡಿಷನ್ ತಿಂದು ಗರ್ಭಕೋಶ ಎಲ್ಲ ಗುಳ್ಳೆ ಆಗಿ ತುಂಬ ಸುಸ್ತಾಗಿದ್ದೀನಿ. ಏನು ಆಪ್ರೇಷನ್ ಮಾಡಿದ್ರು ಉಳಿಯಲ್ಲ ಅನ್ನಂಗೆ ಹೇಳಿದರು. ಈಗ ಆರಾಮಾಗಿದ್ದೀನಿ, ಆಪ್ರೇಷನ್ನೇ ಮಾಡಿಸ್ಕೊಂಡಿಲ್ಲ, ಮೆಡಿಷನ್ ತಗೊಂಡು ಆರಾಮಾಗಿದ್ದೀನಿ. ತಲೆ ಕಿವಿಚೋದು, ತಲೆನೋವು, ಥೈರಾಯ್ಡು ಏನೂ ಇಲ್ಲ. ಈಗ ಬಿ ಪಿ ಮಾತ್ರ ಏನೂ ತಗೊಳ್ತಾ ಇಲ್ಲ, ಏನು ತೊಂದರೆ ಇಲ್ಲ ಈಗ ನನಗೆ, ಆರಾಮಾಗಿದ್ದೀನಿ. ಇಂಗ್ಲೀಷ್ ಮೆಡಿಷನ್ ಅಂತೂ ಯಾರೂ ತಗೊಳಕ್ಕೆ ಹೋಗಬೇಡಿ. ಇಂಗ್ಲೀಷ್ ಮೆಡಿಷನ್ ತಿಂದು ತಿಂದು ಆರಾಮೇ ಕೆಟ್ಟೋಗಿತ್ತು ನನಗೆ. ಈಗ ಆಪ್ರೇಷನ್ ಮಾಡಿದ್ರು ಉಳಿಯಲ್ಲ ಅಂತಿದ್ರು. ಈಗ ಗಂಗಾಯಿಗಳು ಬಂದು ಮೆಡಿಷನ್ ತಗೊಂಡ್ಮೇಲೆ ಆರಾಮಾಗಿದ್ದೀನಿ, ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ, ತಲೆನೋವಿಲ್ಲ, ಥೈರಾಯ್ಡ್ ಇಲ್ಲ, ಬಿ ಪಿ ಏನೂ ಇಲ್ಲ ನನಗೀಗ. ಗ್ಯಾಸ್ಟಿಕ್ ಇತ್ತು, ಗ್ಯಾಸ್ಟಿಕ್ಕು ಹೋಯಿತು, ಈಗ ಆರಾಮಾಗಿದ್ದೀನಿ.